ನೀವು ಕೊನೆ ಬಾರಿ ಹೀಗೆ ಹಳ್ಳ ಹೊಳೆ ಇಲ್ವೇ ಕಣಿವೆ ದಾಟಕ್ಕೆ ಹರಸಾಹಸ ಪಟ್ಟಿದ್ದು ಯಾವಾಗ? ಯಾವತ್ತು ಇಲ್ಲ ಅಲ್ವಾ? ಯಾಕಂದ್ರೆ ಸೇತುವೆಗಳಿರುವಾಗ ಹೊಳೆ ದಾಟಲು ಹರಸಾಹಸ ಯಾಕೆ? ಸೇತುವೆಗಳು ಸಖತ್ ಅಲ್ವಾ? ಹಾಗಾದರೆ ನಿಮ್ಮ ಸುತ್ತಮುತ್ತ ಕಾಣುವ ಈ ಬಗೆ ಬಗೆಯ ಸೇತುವೆಗಳ ಕತೆ ಏನು? ಅವೆಲ್ಲವೂ ನೋಡಲು ಒಂದೇ ಬಗೆಯಲ್ಲಿ ಯಾಕಿಲ್ಲ? ಬನ್ನಿ ತಿಳಿಯೋಣ ಇವುಗಳ ಹಿಂದಿರುವ ಇಂಜಿನಿಯರಿಂಗ್. ತುಂಬಾ ಸರಳವಾದ ಬಗೆಯ ಸೇತುವೆ ಅಂದರೆ ತೊಲೆ ಸೇತುವೆ. ಎರಡೂ ಬದಿಯಲ್ಲಿ ಕುಂದಗಳ ಮೇಲೆ ಚಾಚಿದ ತೊಲೆಗಳನ್ನು ಕೂರಿಸಿ ಮಾಡಿದ ಈ ಸೇತುವೆಯ ಡಿಸೈನ್ ತುಂಬಾ ಸರಳವಾದದ್ದು. ಈ ಸೇತುವೆಯ ಮೇಲೆ ಬಲಗಳು ಹೇಗೆ ಕೆಲಸ ಮಾಡುತ್ತವೆ ಎಂದು ಚಿತ್ರದ ಮೂಲಕ ತಿಳಿಯೋಣ. ಇಂತಹ ಸೇತುವೆಗಳ ಮೇಲೆ ಹೊರೆ ಹಾಕಿದಾಗ ಅವು ಬಾಗಿ ಎರಡು ಬಗೆಯ ಬಲಗಳಿಗೆ ಒಳಗಾಗುತ್ತವೆ. ತೊಲೆಯ ಮೇಲಿನ ಪಾಲು ಒತ್ತಲ್ಪಡುತ್ತದೆ. ಇದನ್ನು ಕುಗ್ಗಿಕೆಯ ಬಲ ಎನ್ನುತ್ತಾರೆ. ಸೇತುವೆಯ ಕೆಳಗಿನ ಪಾಲು ಎಳೆಯಲ್ಪಡುತ್ತದೆ. ಇದನ್ನು ಎಳೆತದ ಬಲ ಎನ್ನುತ್ತಾರೆ. ಪ್ಲೈವುಡ್ ಮತ್ತು ಬಾಲ್ಸಾ ಮರದಿಂದ ಸೇತುವೆಯ ಮಾದರಿಗಳನ್ನು ಮಾಡಲು ಇಲ್ಲಿ ನಾವು ಲೇಸರ್ ತಂತ್ರಜ್ಞಾನ ಬಳಸುತ್ತಿದ್ದೇವೆ. ಬಾಲ್ಸಾ ಮರವನ್ನು ಮುಟ್ಟುವಾಗ ಕೈಗವಸು ಹಾಕುವುದನ್ನು ಮರೆಯಬಾರದು. ಈಗ ಸೇತುವೆಯ ಮಾದರಿ ಎಷ್ಟು ಸರಳವಾಗಿದೆ ನೋಡಿ. ಈಗ ಇದರ ಮೇಲೆ ಬಲಗಳನ್ನು ಹೇರಿದಾಗ ಏನಾಗುವುದೋ ಎಂದು ನೋಡೋಣ. ಇದಕ್ಕಾಗಿ 9,000 ಕಿಲೋಗ್ರಾಂನಷ್ಟು ಬಲ ಹೇರುವ ಸಾಮರ್ಥ್ಯವನ್ನು ಹೊಂದಿರುವ ಕಂಪ್ರೆಷನ್ ಟೆಸ್ಟರ್ ಅಂದರೆ ಒತ್ತಡ ಹೇರುವ ಯಂತ್ರವನ್ನು ಬಳಸೋಣ. ಆದರೂ ಈ ಪರೀಕ್ಷೆಯಲ್ಲಿ ಅಷ್ಟು ಪ್ರಮಾಣದ ಬಲ ನಮಗೆ ಬೇಕಾಗುವುದಿಲ್ಲ ಅನಿಸುತ್ತೆ. ನೋಡೋಣ. ಕಂಪ್ರೆಷನ್ ಟೆಸ್ಟರ್ ಹೊರೆಯನ್ನು ಹಾಕಿ ಸೇತುವೆಯ ಸಾಮರ್ಥ್ಯ ಎಷ್ಟಿದೆ ಎಂದು ಅಳತೆ ಮಾಡುತ್ತದೆ. ಅಂದರೆ ಹೊರೆ ಹಾಕಿದಾಗ ಸೇತುವೆ ಎಷ್ಟು ಕುಗ್ಗುತ್ತದೆ ಇಲ್ಲವೇ ಹಿಗ್ಗುತ್ತದೆ ಎಂದು ನೋಡಲಾಗುತ್ತದೆ. ಈ ಪರೀಕ್ಷೆಯಲ್ಲಿ ಮನುಷ್ಯರ ಮಾದರಿಯಂತಿರುವ ಪುಟಾಣಿ ಲೆಗೋ ಆಟಿಕೆಗಳನ್ನು ಬಳಸೋಣ. ಸೇತುವೆ ಒಡೆದಾಗ ಇವು ಎಷ್ಟು ದೂರಕ್ಕೆ ಹಾರುತ್ತವೆ ಎಂದು ನೋಡೋಣ. ಈ ಮಾಹಿತಿಯು ಸೇತುವೆ ಡಿಸೈನ್ ಮಾಡುವವರಿಗೆ ತುಂಬಾ ಮುಖ್ಯ. ಹೊರೆ ಹೆಚ್ಚಾಗುತ್ತಿದ್ದಂತೆ ಸೇತುವೆ ಬಾಗಿರುವುದನ್ನು ನೀವು ಗಮನಿಸಬಹುದು. 52 kg ಬಲದಷ್ಟು ಹೊರೆ ಹಾಕಿದಾಗ ಸೇತುವೆ ಒಡೆಯುತ್ತದೆ. ಈಗ ಈ ಸೇತುವೆಯ ಉದ್ದವನ್ನು ಹೆಚ್ಚಿಸಿದಾಗ ಏನಾಗುತ್ತದೆ? ಇಲ್ಲಿ ಹಿಂದೆ ಬಳಸಿದ ಅದೇ ಮರದ ವಸ್ತುವಿನಿಂದಲೇ ಸೇತುವೆಯ ಮಾದರಿ ಮಾಡಿದ್ದೇವೆ. ಆದರೆ ಸೇತುವೆಯ ಉದ್ದ 2 ಪಟ್ಟು ಹೆಚ್ಚಿಸಿದ್ದೇವೆ. ಈ ಬಾರಿ ಕೂಡ ಪರೀಕ್ಷೆಯಲ್ಲಿ ನೆರವಾಗಲು ಈ ಮುದ್ದಾದ ಲೆಗೋ ಪುಟಾಣಿಗಳು ನಮ್ಮೊಂದಿಗೆ ಇರುತ್ತಾರೆ. ಉದ್ದದ ಸೇತುವೆ ಇನ್ನಷ್ಟು ಬಾಗಿ ಬರೀ 11 kg ಬಲದಷ್ಟು ತೂಕಕ್ಕೆ ಒಡೆದು ಹೋಗುವುದನ್ನು ನೀವು ನೋಡಬಹುದು. ಚಿಕ್ಕ ತೊಲೆಯ ಸೇತುವೆಗಿಂತ ಇದು 80%ನಷ್ಟು ದುರ್ಬಲವಾಗಿದೆ. ಅಲ್ಲದೆ ಲೆಗೋ ಆಟಿಕೆಗಳು ಬಾನಿಗೆ ಚಿಮ್ಮಿದವು. ಹೀಗಾದರೆ ಹೇಗೆ? ನಮಗೆ ಬೇಕಾದುದು ಉದ್ದ ಮತ್ತು ಹೆಚ್ಚು ಹೊರೆ ತಾಳಿಕೊಳ್ಳಬಲ್ಲ ಸೇತುವೆ ಅಲ್ಲವೇ? ಹಾಗಾದರೆ ತುಂಬಾ ದೂರಕ್ಕೆ ಚಾಚಿಕೊಂಡ ಉದ್ದನೆಯ ಸೇತುವೆಗಳನ್ನು ಕಟ್ಟುವುದು ಹೇಗೆ? ಇದೇ ವಸ್ತುವಿನಿಂದ ಉದ್ದದ ಸೇತುವೆಗಳನ್ನು ಮಾಡಲು ಬೇರೆ ಬಗೆಯಲ್ಲಿ ಸೇತುವೆಯನ್ನು ಕಟ್ಟಬೇಕು. ಅದು ಹೇಗೆ ಅನ್ನುತ್ತೀರಾ? ಉತ್ತರ, ಕಮಾನು ಸೇತುವೆಗಳು. ಕಮಾನು ಹೊರೆಯನ್ನು ಸರಿಸಮನಾಗಿ ಹಂಚುತ್ತದೆ. ಬಹಳ ಹಿಂದಿನಿಂದಲೂ ಈ ಮಾದರಿಯ ಸೇತುವೆಗಳನ್ನು ಕಟ್ಟುತ್ತಲೇ ಬಂದಿದ್ದಾರೆ. ಈ ಉದಾಹರಣೆಯಲ್ಲಿ ಕೆಳಗೆ ಕಮಾನು ಹೊಂದಿದ ತೊಲೆ ಸೇತುವೆಯನ್ನು ಕಾಣಬಹುದು. ವಸ್ತುಗಳ ಹೊರೆ ಕಮಾನಿನ ಮೂಲಕ ನೆಲಕ್ಕೆ ಹಂಚಲ್ಪಡುತ್ತದೆ. ಇಲ್ಲಿ ಕುಗ್ಗಿಕೆಯ ಬಲವೊಂದೇ ಇರುವುದು, ಎಳೆತದ ಬಲ ಕಂಡುಬರುವುದಿಲ್ಲ. ಇದು ಮರದ ಮತ್ತು ಕಲ್ಲಿನ ಸೇತುವೆಗಳಿಗೆ ಒಳ್ಳೆಯದು, ಏಕೆಂದರೆ ಎಳೆತಕ್ಕೆ ಹೋಲಿಸಿದರೆ ಈ ವಸ್ತುಗಳು ಕುಗ್ಗಿಕೆಯನ್ನು ತಡೆದುಕೊಳ್ಳುವಲ್ಲಿ ಹೆಚ್ಚು ಶಕ್ತಿಶಾಲಿಯಾಗಿವೆ. ನಮ್ಮ ಕಮಾನು ಸೇತುವೆಯ ಮಾದರಿಯಲ್ಲಿ ಹಿಂದಿನ ಪರೀಕ್ಷೆಯಷ್ಟೇ ಉದ್ದದ ಸೇತುವೆಯನ್ನು ತೆಗೆದುಕೊಂಡು ಎರಡೂ ಕಡೆ ಅಡಿಯಲ್ಲಿ ಕಮಾನುಗಳನ್ನು ಕೋರಿಸಿದ್ದೇವೆ. ನಮಗೆ ನೆರವಾಗಲು ಈ ಹೆಲ್ಮೆಟ್ ತೊಟ್ಟ ಸವಾರ, ಬ್ರೀಫ್ ಕೇಸ್ ಹಿಡಿದಿರುವ ಹುಡುಗಿ ಮತ್ತು ಈ ವಿಚಿತ್ರ ನೀಲಿ ಮನುಷ್ಯ ಅಂದರೆ ಲೆಗೋ ಆಟಿಕೆಗಳು ಕೂಡ ಇವೆ. ಅಡಿಯಲ್ಲಿ ಕಮಾನು ಇರುವಾಗ ತೊಲೆ ಮೊದಲಿನಷ್ಟು ಬಾಗುವುದಿಲ್ಲ ಎಂಬುದನ್ನು ನೀವು ಇಲ್ಲಿ ನೋಡಬಹುದು. ಅದು ಒಡೆಯಲು ಹೆಚ್ಚಿನ ಬಲ ಹೊಂದಿದ ಹೊರೆ ಬೇಕಾಗುತ್ತದೆ, ಸುಮಾರು 45 kg. ಅಂದರೆ ಈ ಸೇತುವೆ ಉದ್ದನೆಯ ತೊಲೆ ಸೇತುವೆಗಿಂತ 4 ಪಟ್ಟು ಹೆಚ್ಚು ಗಟ್ಟಿಮಟ್ಟಾಗಿದೆ. ತೊಲೆ ಸೇತುವೆಗಳ ಉದ್ದ ಹೆಚ್ಚಾದಂತೆ ಅವು ದುರ್ಬಲವಾಗುವುದನ್ನು ಈ ಪ್ರಯೋಗದಿಂದ ತಿಳಿದೆವು. ಕಮಾನು ಸೇರಿಸುವುದರಿಂದ ಸೇತುವೆ ಗಟ್ಟಿಮುಟ್ಟಾಗುತ್ತದೆ. ಆದರೆ ಕಮಾನುಗಳು ಎಷ್ಟು ಉದ್ದ ಇರಬಹುದು ಎಂಬುದಕ್ಕೆ ಮಿತಿಯಿದೆ. ತೊಲೆ ಮತ್ತು ಕಮಾನು ಸೇತುವೆಗಳನ್ನು ಮೊದಲಿನಿಂದಲೂ ಮರ ಹಾಗೂ ಕಲ್ಲುಗಳಿಂದಲೇ ಕಟ್ಟುತ್ತಾ ಬಂದಿದ್ದಾರೆ. ಎಳೆತಕ್ಕೆ ಹೋಲಿಸಿದರೆ ಸಾಮಾನ್ಯವಾಗಿ ಈ ವಸ್ತುಗಳು ಬರೀ ಕುಗ್ಗುವಿಕೆಯನ್ನು ತಡೆದುಕೊಳ್ಳಬಲ್ಲವು. ಹಾಗಾಗಿ
ಈ ವಸ್ತುಗಳನ್ನು ಬಳಸಿ ಸೇತುವೆಯ ಹೆಚ್ಚಿನ ಡಿಸೈನ್ಗಳನ್ನು ಮಾಡಲಾಗುವುದಿಲ್ಲ. ಆದರೆ ಉಕ್ಕನ್ನು ಕಂಡುಹಿಡಿದ ಮೇಲೆ ಸೇತುವೆ ಕಟ್ಟುವವರಿಗೆ ಎಳೆತವನ್ನು ತಾಳಿಕೊಳ್ಳಬಲ್ಲ ಗಟ್ಟಿಮುಟ್ಟಾಗಿರುವ ಭಾಗಗಳನ್ನು ಸೇರಿಸುವ ಆಯ್ಕೆ ದೊರಕಿತು. ಇದರಿಂದಾಗಿ ಇನ್ನಷ್ಟು ವಿಶೇಷವಾದ ಶೈಲಿಯ ಸೇತುವೆಗಳು ಕಟ್ಟಲ್ಪಟ್ಟವು. ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಇಂಜಿನಿಯರಿಂಗ್ನ ಇಂತಹ ಬೆರಗು ಮೂಡಿಸುವ ಸಂಗತಿಗಳನ್ನು ತಿಳಿಯಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.